ಕಾಂಗ್ರೆಸ್ ಸುದೀರ್ಘಾವಧಿಯ ಅಧಿಕಾರದ ರಾಜಕಾರಣದಲ್ಲಿ ಈ ರಾಷ್ಟ್ರಕ್ಕೆ ಎರಡನ್ನು ಕೊಟ್ಟಿದೆ ಒಂದು ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಕೊಡುಗೆಯನ್ನು ಈ ದೇಶದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಕೊಟ್ಟಿದೆ ಇನ್ನೊಂದು ಈ ದೇಶದಲ್ಲಿ ಭಯೋತ್ಪಾದನೆ ಉಗ್ರವಾದ ಪ್ರಾರಂಭ ಆಗುವುದಕ್ಕೆ ಕಾಂಗ್ರೆಸ್ ಕಾರಣೀಭೂತ 1947 ರ ಅಧಿಕಾರದ ಅವಧಿಯ ನಂತರ ಸುಮಾರು 2014 ರ ವರೆಗೆ ದೇಶವನ್ನ ಅತಿ ಹೆಚ್ಚು ಸುದೀರ್ಘಾವಧಿಯಲ್ಲಿ ಆಳಿರುವಂತ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಬೃಹದಾಗಿರತಕ್ಕಂತ ಕೊಡುಗೆಯನ್ನು ಕೊಟ್ಟಿದೆ ಹಾಗಾಗಿ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರ ಕಾಲಘಟ್ಟದವರೆಗೆ ಈ ದೇಶದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ ಕಾಂಗ್ರೆಸ್ನ ಆಳ್ವಿಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ರೆ ಬಾಕೆಲ್ಲ ಪ್ರಧಾನಮಂತ್ರಿಗಳು ಸಮೇತ ಭ್ರಷ್ಟಾಚಾರ ಮತ್ತು ಹಗರಣದಲ್ಲಿ ಸಿಲುಕಿರುವುದನ್ನು ಕಂಡಿದ್ದೇವೆ 48ರ ಜೀಪ್ ಹಗರಣದಲ್ಲಿ ಪ್ರಾರಂಭ ಆಗುತ್ತೆ ಆವತ್ತಿಂದ ಮಾರುತಿ ಹಗರಣ ಇರಬಹುದು ಬೋಫೋರ್ಸ್ ಇರಬಹುದು ಸಿಮೆಂಟ್ ಹಗರಣಗಳಿರಬಹುದು ಕಾಮನ್ವೆಲ್ತ್ ಹಗರಣ ಹೀಗೆ 2G ಹಗರಣದವರೆಗೆ ಆಕಾಶದಲ್ಲಿ ನೀರಿನಲ್ಲಿ ಮಣ್ಣಿನಲ್ಲಿ ಗಾಳಿಯಲ್ಲಿ ಎಲ್ಲದರಲ್ಲೂ ಹಗರಣವನ್ನು ಮಾಡಿರತಕ್ಕಂತ ಪಾರ್ಟಿ ಕಾಂಗ್ರೆಸ್ ಹಾಗಾಗಿ ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್ ಯುಪಿಎ ಕಾಲಘಟ್ಟದಲ್ಲಂತೂ ಆದರ್ಶ ಹೌಸಿಂಗ್ ಇರಬಹುದು 2G ಹಗರಣ ಇರಬಹುದು ಕೋಲ್ ಹಗರಣ ಇರಬಹುದು ನಿರಂತರವಾಗಿರತಕ್ಕಂತ ಹಗರಣಗಳ ಸರ್ಕಾರ ಆ ಕಾಲಘಟ್ಟದಿತ್ತು ಅತಿ ಹೆಚ್ಚು ಜನ ಬಂಧನಕ್ಕೊಳಗಾಗಿರುವಂತದ್ದು ಕೇಸ್ಗಳನ್ನು ಎದುರಿಸುವಂತದ್ದು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷೆಯಿಂದ ಹಿಡಿದು ರಾಜ್ಯದ ಅಧ್ಯಕ್ಷರವರೆಗೆ ಪೂರ್ಣವಾಗಿರತಕ್ಕಂತ ತನಿಖೆಗಳನ್ನು ಎದುರಿಸತಕ್ಕಂತದ್ದು ಹಗರಣದೊಳಗೆ ಸಿಲುಕಿರುವಂತದ್ದನ್ನು ಕಂಡಿದ್ದೇವೆ ಇವತ್ತು ಈ ಹಗರಣಗಳನ್ನು ಮುಚ್ಚಿ ಹಾಕುವುದಕ್ಕೆ ಹಗರಣದ ಗಾಗಿ ಆಗಿರತಕ್ಕಂತ ಕಾಂಗ್ರೆಸ್ನ ಅವಮಾನಗಳು ಕಾಂಗ್ರೆಸ್ಗೆ ಆಗಿರತಕ್ಕಂತ ಅವಮಾನ ನಿರಂತರವಾಗಿರತಕ್ಕಂತ ಅವರ ಸರ್ಕಾರದ ಕಾಲಘಟ್ಟದಲ್ಲಿ ಆಗಿರತಕ್ಕಂತ ಹಗರಣಗಳು ಅಲ್ಲಿ ಎದುರಿಸತಕ್ಕಂತ ತನಿಖೆಯಲ್ಲಿ ಬಂದಿರತಕ್ಕಂತ ಫಲಿತಾಂಶಗಳು ಇದು ಕಾಂಗ್ರೆಸ್ ಅನ್ನು ಮುಜುಗರಕ್ಕೆ ಇಡಲಾಗಿದೆ ಹಾಗಾಗಿ ಹೆರಾಲ್ಡ್ ಇರಬಹುದು ಅಥವಾ ಡಿಕೆಶಿ ಹಗರಣಗಳು ಇವತ್ತು ಐಟಿ ಇಡಿ ತನಿಖೆಗಳಾಗತಕ್ಕಂತ ಸಂದರ್ಭದಲ್ಲಿ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ವಿಶೇಷವಾಗಿ ಕಾಂಗ್ರೆಸ್ನ 5 ವರ್ಷಗಳ ಕರ್ನಾಟಕದ ಆಳ್ವಿಕೆಯ ಕಾಲಘಟ್ಟದಲ್ಲಿ ಸಿದ್ದರಾಮಣ್ಣನ ಕಾಲಘಟ್ಟ ಈ ರಾಜ್ಯದಲ್ಲಿ ಆಗಿರುವಂತ ಕಾಲದಲ್ಲೂ ಅತಿ ಹೆಚ್ಚು ಹಗರಣಗಳಾಗಿತ್ತು ಆ ಕಾಲಘಟ್ಟದಲ್ಲಿ ಬಂದಿರತಕ್ಕಂತ ಎಲ್ಲ ಹಗರಣಗಳನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಆ ಕಾಲದಲ್ಲಿ ಮಾಡಿತ್ತು ವಿಶೇಷವಾಗಿ ಲೋಕಾಯುಕ್ತದ ಶಕ್ತಿಯನ್ನು ಕುಂದಿಸುವಂತ ಕೆಲಸವನ್ನು ತಮಗೆ ರಕ್ಷಣೆಗೋಸ್ಕರ ತಮ್ಮ ರಕ್ಷಣೆಗೋಸ್ಕರ ಲೋಕಾಯುಕ್ತವನ್ನೇ ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತ್ತು ಸಿದ್ದರಾಮಣ್ಣ ಸರ್ಕಾರ ಮಾಡಿತ್ತು ಹಾಗಾಗಿ ಅವತ್ತು ಆಗಿರತಕ್ಕಂತ ಅನ್ವರ್ ಮಾನಿಪಾಡಿ ವರದಿ ಇವತ್ತು ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ ಹಗರಣಗಳು ಬಹಿರಂಗ ಆಗುತ್ತೆ ಅದನ್ನು ಮುಚ್ಚಿಡುವಂತ ಪ್ರಯತ್ನಗಳಾಯಿತು ಅರ್ಕಾವತಿ ವಿಚಾರಗಳು ಬಂದಾಗ ಅದನ್ನು ಮುಚ್ಚುವಂತ ಪ್ರಯತ್ನಗಳಾಯಿತು ಆ ನಂತರ ಅವ್ರ ಕಾಲಘಟ್ಟದಲ್ಲಿ ಹಾಸಿಗೆ ದಿಂಬಿನಲ್ಲಿ ಹಾಸ್ಟೆಲ್ಗಳಲ್ಲಿ ಆಗಿರುವಂತಹ ಹಗರಣ ಮೊಟ್ಟೆಯಲ್ಲಿ ಆಗಿರುವಂತಹ ಹಗರಣ ಈ ಎಲ್ಲ ಹಗರಣಗಳನ್ನು ಮುಚ್ಚಿಡುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತ್ತು ಅವತ್ತು ಎರಡು ದಂಧೆಗಳು ರಾಜ್ಯದಲ್ಲಿ ಅತಿಯಾಗಿತ್ತು ಈ ಸರ್ಕಾರವನ್ನೇ ಆಗಿನ ಸರ್ಕಾರವನ್ನೇ ನಡೆಸಿದ್ದು ಎರಡು ದಂಧೆಗಳು ಒಂದು ಡ್ರಗ್ ದಂಧೆ ಇನ್ನೊಂದು ಹೀಗೆ ಮರಳು ಸ್ಯಾಂಡ್ ಮಾಫಿಯಾ ಎರಡು ಮಾಫಿಯಾಗಳು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮುಖಾಂತರ ಸರ್ಕಾರವನ್ನು ನಡೆಸಿತ್ತು
ನಮ್ಮ ಸರ್ಕಾರ ಬಂದ ಮೇಲೆ ಡ್ರಗ್ ಮಾಫಿಯಾವನ್ನ ನಿಯಂತ್ರಣ ಮಾಡತಕ್ಕಂತ ಎಲ್ಲ ಪ್ರಯತ್ನಗಳು ಯಡಿಯೂರಪ್ಪ ಸರ್ಕಾರ ಬೊಮ್ಮಾಯಿ ಅವರ ಸಚಿವರಾಗಿರತಕ್ಕಂತ ಸಂದರ್ಭದಲ್ಲಿ ಆಗಿದೆ ಮತ್ತು ಮರಳು ಮಾಫಿಯಾದ ನಿಯಂತ್ರಣವಾಗಿದೆ ಆ ಕಾಲಘಟ್ಟದಲ್ಲಿ ಆಗಿರುವ ಹಗರಣಗಳು ಇವತ್ತು ಏನ್ ಬೊಬ್ಬೆ ಹಾಕ್ತಾರೆ ಪಿಎಸ್ಐ ಹಗರಣ ಇರಬಹುದು ಟೀಚರ್ಸ್ ನೇಮಕಾತಿ ಇರಬಹುದು ಇದೆಲ್ಲವನ್ನು ಮುಚ್ಚಿರುವಂತ ಪ್ರಯತ್ನಗಳು ಆ ಕಾಲದಲ್ಲಿ ಆಗಿತ್ತು ಇವತ್ತು ಸಂಪೂರ್ಣವಾಗಿರತಕ್ಕಂತ ತಯಾರಿಕೆಯನ್ನ ಮಾಡುವಂತದ್ದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಸ್ಪಷ್ಟವಾಗಿ ಇದರಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಬಂಧಿಸುವಂತ ಕೆಲಸ ನಮ್ಮ ಸರ್ಕಾರದಿಂದ ಆಗುತ್ತೆ ಹಾಗಾಗಿ ಕಾಂಗ್ರೆಸ್ ಇವತ್ತು ನಮ್ಮ ಸರ್ಕಾರದ ಸಾಧನೆಗಳನ್ನು ನೋಡಿ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ ಒಂದು ರಾಜಕೀಯದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕುವುದಕ್ಕೆ ಇನ್ನೊಬ್ಬರ ಮೇಲೆ ಹೊರಗೆ ಮಾಡತಕ್ಕಂಥದ್ದು ಸರಿಯಲ್ಲ ಇವತ್ತು ಸಿದ್ದರಾಮಯ್ಯನಲ್ಲಿ ಮೂರು ಕೆಂಪಣ್ಣಗಳನ್ನು ಇಟ್ಕೊಂಡಿದೆ ಆಡಳಿತ ನಡೆಸತಕ್ಕಂಥ ಸಂದರ್ಭದಲ್ಲಿ ಕೆಂಪಯ್ಯ ಅಧಿಕಾರಿಯ ಮುಖಾಂತರ ರಾಜ್ಯವನ್ನು ನಡೆಸತಕ್ಕಂಥ ಕೆಲಸವನ್ನು ಮಾಡಿದರು ಅರಕಾವತಿಯನ್ನ ಕೆಂಪಣ್ಣನ ಮುಖಾಂತರ ಮುಚ್ಚಿ ಹಾಕತಕ್ಕಂಥ ಪ್ರಯತ್ನವನ್ನು ಮಾಡಿದರು ಇವತ್ತು ಕೆಂಪಣ್ಣ ಅನ್ನತ ಕೆಂಪಯ್ಯ ಅನ್ನತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ ಅನ್ನು ಹಿಡ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಶುರು ಮಾಡಿದರು ಈಗ ಮೂರು ಕೆಂಪಯ್ಯನ ಮುಖಾಂತರವಾಗಿ ಸಿದ್ದರಾಮಣ್ಣ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು 40% ಸರ್ಕಾರ ಅನ್ನುವಂಥ ಟೀಕೆಯನ್ನು ಮಾಡ್ತಾರೆ ಸ್ಪಷ್ಟ ಇದೆ ನಮ್ಮಲ್ಲಿ ಲೋಕಾಯುಕ್ತಕ್ಕೆ ಜೀವ ಕೊಡತಕ್ಕಂಥ ಕೆಲಸವನ್ನು ಮಾಡಿದೆ ನಿಮ್ಮಲ್ಲಿ ದಾಖಲೆಗಳಿದ್ರೆ ಮಾಹಿತಿಗಳಿದ್ರೆ ಹೋಗಿ ನೇರವಾಗಿ ಕೇಸ್ ಹಾಕಿ ಅದು ಬಿಟ್ಟು ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥ ಹಿಟ್ ಅಂಡ್ ರನ್ ಮಾಡತಕ್ಕಂಥ ಕೆಲಸ ಸರಿಯಲ್ಲ ಇವತ್ತು ನಮ್ಮ ಸರ್ಕಾರ ಹಿಂದಿನ ಎಲ್ಲ ಕಾರಣಗಳನ್ನು ತನಿಖೆ ಮಾಡುತ್ತೆ ಈಗ ಅದನ್ನು ಮುಚ್ಚಿ ಹಾಕಿದ್ದಾರೆ ಯಾಕೆ ನೀವು ಇಷ್ಟು ಲೇಟ್ ಮಾಡಿದ್ರಿ ಅಂತ ಕೇಳಬಹುದು ಎಲ್ಲ ಏನು ಆ ಹಗರಣಗಳಿದೆ ಅದನ್ನು ಮುಚ್ಚಿ ಹಾಕಿ ಒಳಗಿಡುವಂತ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು ಪೂರ್ಣವಾಗಿರತಕ್ಕಂಥ ದಾಖಲೆಗಳನ್ನು ತೆಗೆದು ಆ ದಾಖಲೆಗಳ ಆಧಾರದಲ್ಲಿ ಕೇಸ್ಗಳನ್ನು ಮತ್ತೆ ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿತ್ತು ಯಾರೇ ಇರಲಿ ಯಾವುದೇ ಇರಲಿ ತನಿಖೆಗೆ ಪೂರ್ಣವಾಗಿರತಕ್ಕಂಥ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡುತ್ತೆ ಎಷ್ಟೇ ದೊಡ್ಡವರಿದ್ದರೂ ಅದನ್ನು ಬಂಧಿಸುವಂಥ ಕೆಲಸ ಕಾರ್ಯಗಳಾಗಬೇಕು ಎಲ್ಲ ಹಗರಣಗಳು ಹೊರ ಬರಬೇಕು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಿಸತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ ಹಾಗಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಿದ್ರೆ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮೂಲ ಕೇಂದ್ರ ಇವತ್ತು ಯಾವ ನೈತಿಕತೆ ಕಾಂಗ್ರೆಸ್ ಅಲ್ಲಿ ಉಳಿಯಲಿಲ್ಲ ಯಾಕೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇನ್ನು ಬೇಲಿಗೋಸ್ಕರ ತಡಕಾಡ್ತಾ ಇದ್ದಾರೆ ಯಾಕೆ ನಿಮ್ಮ ಪಾದಯಾತ್ರೆಗಳು ಇವತ್ತು ನಡೀತಾ ಇದೆ ಭಾರತ್ ಜೋಡೋ ಇವತ್ತು ಭಾರತ್ ಜೋಡೋದ ಮುಖಾಂತರ ಅವರು ಅದಕ್ಕಿಂತ ಮುಂಚೆ ಅವರು ಕಾಂಗ್ರೆಸ್ ಜೋಡೋ ಮಾಡೋದು ಒಳ್ಳೇದು ಹೇಳಿದ್ರೆ ನಾನು ನಿನ್ನೆ ಹೇಳಿದ್ದೇನೆ ಕಾಂಗ್ರೆಸ್ ಶಾಪಗ್ರಸ್ತ ಆಗಿದೆ ಈ ದೇಶವನ್ನು ವಿಭಜನೆ ಮಾಡಿರ್ತಕ್ಕಂಥ ಶಾಪ ಕಾಂಗ್ರೆಸ್ಸಿಗಿದೆ ಒಂದೇ ಮಾತ್ರ ಗೀತೆ ವಿಭಜನೆ ಮಾಡಿರ್ತಕ್ಕಂಥ ಶಾಪ ಕಾಂಗ್ರೆಸ್ಸಿಗಿದೆ ಜಾತಿ ಜಾತಿಗಳನ್ನು ಒಡೆದಾಡಿರ್ತಕ್ಕಂಥ ಶಾಪ ಕಾಂಗ್ರೆಸ್ಸಿಗಿದೆ ರಾಜ್ಯಗಳನ್ನು ಒಡೆದಾಕಿರ್ತಕ್ಕಂಥ ಶಾಪ ಕಾಂಗ್ರೆಸ್ಸಿಗಿದೆ ಹಾಗಾಗಿ ಆ ಪಾಪವನ್ನು ತೊಳೆಯೋದಕ್ಕೋಸ್ಕರ ಇವತ್ತು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ ಇವತ್ತು ಭಾರತ್ ಜೋಡೋದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಜೋಡೋ ಮಾಡುವಂತ ಅನಿವಾರ್ಯತೆ ಇದೆ ಇವತ್ತು ಅವರೆಲ್ಲ ರಾಷ್ಟ್ರೀಯ ನಾಯಕರುಗಳು ಪ್ರಮುಖರು ಕಾಂಗ್ರೆಸ್ ಅನ್ನು ಬಿಟ್ಟು ತೆರಳತಕ್ಕಂಥ ಸಂದರ್ಭಗಳು ಒಂದು ಕಡೆ ಎರಡನೇದು ಇಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಇವತ್ತು ಜಗಳಗಳು ಬೀದಿಗೆ ಬರ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಜೋಡೋ ಆಗಬೇಕದು ಇವತ್ತು ಹಗರಣಗಳ ಬಗ್ಗೆ ಮಾತನಾಡೋದಿದ್ರೆ ಕಾಂಗ್ರೆಸ್ನ ವೇದಿಕೆಯಲ್ಲಿ ನಾವು ಕೇಳಿದ್ದೀವಿ ಉಗ್ರಪ್ಪ ಮತ್ತು ಸಲೀಂ ಮಾತನಾಡಿರ್ತಕ್ಕಂಥದ್ದು ಯಾರು ಇದ್ದಾರೆ ಅಂತ ಹೇಳಿದ್ರು ಅವರ ಪಾರ್ಟಿಯಲ್ಲೇ ಹೇಳಿದ್ರು ಯಾಕೆ ಸಲೀಂ ಅನ್ನು ಉಚ್ಚಾಟನೆ ಮಾಡಿದ್ರಿ ಡೀಲ್ ಮಾಸ್ಟರ್ ಅಂತ ಡಿ ಕೆ ಶಿ ಬಗ್ಗೆ ಕಾಂಗ್ರೆಸ್ ಅಲ್ಲೇ ಹೇಳಿದ್ರು ಕಾಂಗ್ರೆಸ್ನ ವೇದಿಕೆಯಲ್ಲಿ ಮಾತಾಡಿದ್ರು ಹೀಗಾಗಿ ಭ್ರಷ್ಟಾಚಾರದ ಎಲ್ಲ ಇದನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಉಗ್ರವಾದವನ್ನು ಕಾಂಗ್ರೆಸ್ಸೇ ಪೋಷಿಸಿತ್ತು ಬಿಂದ್ರನ್ ವಾಲೆಯಿಂದ ಹಿಡಿದು ಈ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟದವರೆಗೆ ಕಾಂಗ್ರೆಸ್ ಆಡಳಿತ ಕಾಲದಲ್ಲಿ ಏನಿತ್ತು ಇವತ್ತು ಇಂಥ ಘಟನೆಗಳಾದಾಗ ನಮ್ಮ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡು ಅದನ್ನು ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರಾಜ್ಯದಲ್ಲೂ ಐಎನ್ಎ ಮುಖಾಂತರವಾಗಿ ಪೂರ್ಣ ತನಿಖೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದನ್ನು ಸ್ವಾಗತಿಸ್ತೇನೆ ಇವತ್ತು ನಮ್ಮ ಸರ್ಕಾರ ಕಾಶ್ಮೀರವನ್ನ ಭಾರತ್ ಜೋಡೋ ಏನ್ ಮಾಡ್ತಾರೆ 320ನೇ ವಿಧಿ ರದ್ದತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇವತ್ತು ಕಾಶ್ಮೀರವನ್ನು ಉಳಿಸುವುದಕ್ಕೆ ನಮ್ಮ ಸರ್ಕಾರ ಪೂರ್ಣ ಪ್ರಯತ್ನವನ್ನು ಮಾಡಿದೆ ಇವತ್ತು ಅದರಲ್ಲಿ ಗೊತ್ತಾಗುತ್ತೆ ಅವರ ರಾಜಕಾರಣ ಎಲ್ಲಿದೆ ಅಂತ ಹೇಳಿದ್ರೆ ಅವರಿಗೆ ಶಕ್ತಿ ಇದ್ದಲ್ಲಿ ಪ್ರದರ್ಶನ ಮಾಡ್ತಾರೆ ನಿರಂತರವಾಗಿ ಸಣ್ಣದಾಗಿರ್ತಕ್ಕಂಥ ಕೇರಳ ರಾಜ್ಯಕ್ಕೆ ಹೆಚ್ಚು ದಿನ ಕೊಡ್ತಾರೆ ಅತಿ ದೊಡ್ಡದಾಗಿರ್ತಕ್ಕಂಥ ಉತ್ತರ ಪ್ರದೇಶಕ್ಕೂ ಒಂದಿನ ಕೊಡ್ತಾರೆ
पादयात्रा राजकारण बहिंग आगे कांग्रेस मुख उलिसोस्क नम पार्टी मेले बेरे बेरे आरोप ना स्पष्ट तीर्मान पारदर्शक तनिखे मोदल बार पीएसआई हगरण डीआईजी रैंकिंग अधिकारी हाक इन कालघटे आगे इन कालघटे तनिखे पूर्ण इवतु शिक्षक प्रकरण निम कालघटे तनिखे पूर्ण इवतु तनिखे सर आगे हादियल नड़ीत है ड्रग् माफिया पूर्ण तनिखे प्रयत्न नम सरकार सिद्दरामय्य सरकार अति हेच्चु भ्रष्टाचार आएल्ला भ्रष्टाचार बग्गे माहिती पुस्तक बिडुगडे मार्तेने आ पुस्तक मुखांतर 100% कांग्रेस आडळित ऐन नडेसित्तु 100% 100% कांग्रेस अन्नुवंतद्दन्न ना बिडुगडे मार्तीवि आ पुस्तक मुखांतर बहिरंग मार्तीवि कांग्रेस माडतक्कंतद्दु एनिदे ಇದಕ್ಕೆ ಅವರು ಕಾಲಘಟ್ಟದಲ್ಲಿ ಆಗಿರುವಂತ ಘಟನೆಗಳು ಏನಿದೆ ಅದೆಲ್ಲವನ್ನ ಉಲ್ಲೇಖ ಮಾಡ್ತೀನಿ ನಾನು. ಹಾಗಾಗಿ ಕಾಂಗ್ರೆಸ್ನ ನಿಜವಾಗಿರ್ತಕ್ಕಂಥದ್ದು ಏನೇ ಇವತ್ತು ಪಿಎಸ್ಎಂ ಅಂತ ಒಂದು ಹಾಕ್ತಾ ಇದ್ದಾರೆ. ಇದು ಕರ್ನಾಟಕಕ್ಕೆ ಮಾಡತಕ್ಕಂತ ಅವಮಾನ. ಒಂದು ಮುಖ್ಯಮಂತ್ರಿ ಬಗ್ಗೆ ಪಾರದರ್ಶಕವಾಗಿ ಇರಿ, ಸರಿಯಾಗಿರ್ತಕ್ಕಂಥ ಯಾವುದಾದ್ರೂ ಮಾಹಿತಿ ಕೊಡಿ, ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥ ಸರಿಯಲ್ಲ. ಇವತ್ತು ಕಂಪೈ ಮಾಡಿದ ಏನು ಕಾಂಟ್ರಾಕ್ಟ್ ಮಾಡಿದ್ದಾರೆ ಅದರಲ್ಲಿ ಯಾವುದು ಉರುಳಿಲ್ಲ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಇಟ್ಟು ಚರ್ಚೆ ಮಾಡ್ತಾ ಇಲ್ಲ. ಸಾಕ್ಷ್ಯಾಧಾರಗಳನ್ನು ಇಟ್ಟು ಚರ್ಚೆ ಮಾಡಿ, ನಿಮ್ಗೆ ಅಷ್ಟು ಸಂಶಯ ಇದ್ರೆ ಲೋಕಾಯುಕ್ತಕ್ಕೆ ಹೋಗಿ ತನಿಖೆ ಮಾಡಿ ಅಂತ ಹೇಳಿದ್ರು. ಅದು ಯಾವುದಕ್ಕೂ ಒಪ್ತಾ ಇಲ್ಲ. ಇವತ್ತು ನಾನು ಹೇಳ್ತೇನೆ, ಪೇ ಸಿ ಎಂ ಕಾಂಗ್ರೆಸ್ ಮಾಡಿದ್ದು ಯಾರಿಗೆ ಅಂತ ಹೇಳಿದ್ರೆ, ಪೇ ಕಾಂಗ್ರೆಸ್ ಮೇಡಮ್ ಇವರು ಏನ್ ಕೊಟ್ಟಿದ್ದಾರೆ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಅದು ಪೇ ಕಾಂಗ್ರೆಸ್ ಮೇಡಮ್. ಹಾಗಾಗಿ ಇವರು ಹೆಚ್ಚು ಅಂಶ ಮೇಡಮ್ಗೆ ಏನು ಪೇಮೆಂಟ್ ಮಾಡ್ತಾರೆ ಅದೊಂದು ಹೇಳಿದ್ದಾರೆ. ಈಗಾಗಲೇ ಶಿವಕುಮಾರ್ ಚೀಟಿ ನುಂಗಿದ್ದು ನೋಡಿದ್ರಿ ನೀವು. ಹಾಗಾಗಿ ಅವರು ಚೀಟಿ ಶಿವಕುಮಾರ್ ಆಗಿದ್ದಾರೆ, ರೀಡು ಸಿದ್ದರಾಮಣ್ಣ ಇದ್ದಾರೆ, ಪೇ ಮೇಡಮ್ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅವರನ್ನೇ ಅವಮಾನ ಮಾಡಿದೆ. ಒಂದು ರಾಜಕಾರಣದಲ್ಲಿ ಸರಿಯಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಇಟ್ಟು ಕಾಂಗ್ರೆಸ್ ಹೋರಾಟ ಮಾಡಬೇಕು ಅಂತ ಹೇಳ್ತೇನೆ. ಮತ್ತು ನಾವು ಕಾಂಗ್ರೆಸ್ನ ಅಧಿಕಾರದ ಅವಧಿಯಲ್ಲಿ ನಡೆದಿರತಕ್ಕಂಥ ಎಲ್ಲ ಹಗರಣಗಳ ದಾಖಲೆಗಳ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ ಎಲ್ರಿಗೂ.